ಭೂಮಿ ಮತ್ತು ಸೂರ್ಯನ ನಡುವೆ ಚಂದ್ರ ಬಂದಾಗ ಸೂರ್ಯಗ್ರಹಣವೆನ್ನುತ್ತಾರೆ. ಚಂದ್ರ ಮತ್ತು ಸೂರ್ಯನ ನಡುವೆ ಭೂಮಿ ಬಂದಾಗ ಚಂದ್ರಗ್ರಹಣವೆನ್ನುತ್ತಾರೆ. ಚಂದ್ರ ಮತ್ತು ಭೂಮಿ ನಡುವೆ ಸೂರ್ಯ ಬರಲು ಸಾಧ್ಯವೇ ಇಲ್ಲವಾದ್ದರಿಂದ ಭೂಮಿ ಗ್ರಹಣ ಎಂಬುದು ಇಲ್ಲವೇ ಇಲ್ಲ. ಈ ಸಮುದ್ರದಾಚೆ ಏನಿದೆ ಗೊತ್ತಾ? ಗೊತ್ತು ಕಣಿ, ದೊಡ್ಡೊಂದು ದೀಪ. ಆ ದೀಪದೊಳಗೆ ದೊಡ್ಡ ಅರಮನೆ. ವೀಕ್ಷಕರೇ, ಕೆಲವೊಂದು ಚಿತ್ರಗಳು ಹಾಗೆಯೇ, ಎಷ್ಟೇ ವರ್ಷಗಳು ಕಳೆದರೂ ಆ ಚಿತ್ರ ಸದಾ ನೆನಪಿನಲ್ಲೇ ಉಳಿದಿರುತ್ತೆ. ಅಂತಹ ಚಿತ್ರದ ಹಾಡುಗಳನ್ನು ಸದಾ ಗುಣುಕ್ತಲೇ ಇರ್ತೇವೆ. ಇಂತಹದೊಂದು ಚಿತ್ರಗಳ ಸಾಲಿಗೆ ಅಮೆರಿಕ ಅಮೆರಿಕ ಸಿನಿಮಾ ಕೂಡ ಸೇರುತ್ತೆ. ಹೌದು, ಅಮೆರಿಕ ಅಮೆರಿಕ ಚಿತ್ರ ಇಂದಿಗೆ ತೆರೆ ಕಂಡು 25 ವರ್ಷಗಳೇ ಕಳೆದಿವೆ. ಆದರೂ ಸಹ ಆ ಚಿತ್ರ ಕನ್ನಡ ಸಿನಿ ರಸಿಕರ ಮನದಿಂದ ಇಂದಿಗೂ ಕಳೆಗುಂದಿಲ್ಲ. ಕನ್ನಡ ಸಿನಿಮಾದ ಲ್ಯಾಂಡ್ ಮಾರ್ಕ್ ಎಂದೇ ಸುಪ್ರಸಿದ್ಧವಾಗಿದ್ದ ಅಮೆರಿಕ ಅಮೆರಿಕ ಸಿನಿಮಾಗೆ ಇವತ್ತಿಗೆ 25 ವರ್ಷಗಳ ಸಂಭ್ರಮ. ಈ ಸಿನಿಮಾಕ್ಕೆ ಉತ್ತಮ ಕನ್ನಡ ಸಿನಿಮಾ ಎಂದು ರಾಷ್ಟ್ರ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ಹತ್ತೊಂಬತ್ತೈದರಲ್ಲೇ ತೆರೆ ಕಂಡ ಅಮೆರಿಕ ಅಮೆರಿಕ ಚಿತ್ರವನ್ನು ನಾಗತಿಹಳ್ಳಿ ಚಂದ್ರಶೇಖರ್ ಅವರು ನಿರ್ದೇಶನ ಮಾಡಿದರು. ಈ ಚಿತ್ರದಲ್ಲಿ ರಮೇಶ್ ಅರವಿಂದ್, ಹೇಮಾ ಪ್ರಭಾತ್, ಅಕ್ಷಯ್ ಆನಂದ್, ದತ್ತಾತ್ರೇಯ, ವೈಶಾಲಿ ಕಾಸರವಳ್ಳಿ, ಸಿಆರ್ ಸಿಂಹ, ಶಿವರಾಮ್ ಮುಂತಾದವರು ನಟಿಸಿದ್ರು. ಬಹುತೇಕ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಚಿತ್ರದ ಶೂಟಿಂಗ್ ಮಾಡಲಾಗಿತ್ತು. ಸಿನಿಮಾ ರಿಲೀಸ್ ಆಗಿ 2 ತಿಂಗಳುಗಳಲ್ಲಿ ಈ ಚಿತ್ರವು ಕೋಟಿ ಕೋಟಿ ಹಣ ಗಳಿಸಿತ್ತು. 1995ರಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು. 1997ರಲ್ಲಿ ಮತ್ತೆ ಈ ಚಿತ್ರ ರಿಲೀಸ್ ಆಗಿತ್ತು. ಅಮೆರಿಕ ಅಮೆರಿಕ ಚಿತ್ರದ ಪ್ರಮುಖ ಆಕರ್ಷಣೆ ಅಂದ್ರೆ ಚಿತ್ರದ ಹಾಡುಗಳು. ಹೌದು, ಈ ಸಿನಿಮಾದ ಹಾಡುಗಳೆಲ್ಲವೂ ಸೂಪರ್ ಹಿಟ್ ಆಗಿದ್ದು. ಅಮೆರಿಕ ಅಮೆರಿಕ ಸಿನಿಮಾದ ಮೂಲಕ ವಿ ಮನೋಮೂರ್ತಿ ಅವರು ಸಂಗೀತ ನಿರ್ದೇಶಕರ ಹುದ್ದೆಗೆ ಹೇರಿದ್ರು. ವರ್ಷಗಳ ಸುಮಧುರ ನೆನಪನ್ನು ನಿರ್ದೇಶಕ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಶೇರ್ ಮಾಡಿದ್ದಾರೆ. ನಾಗತಿಹಳ್ಳಿ ಚಂದ್ರಶೇಖರ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಮೆರಿಕ ಅಮೆರಿಕ ಸಿನಿಮಾದ ವಿಡಿಯೋ ಹಂಚಿಕೊಂಡು 25 ವರ್ಷದ ಸುಮಧುರ ನೆನಪು, ಕಾಲು ಶತಮಾನದಾದ್ಯಂತ ಕೃತಜ್ಞತೆಗಳು ಎಂದು ಹೇಳಿದ್ದಾರೆ. ಒಬ್ಬ ಬರಹಗಾರ ಮತ್ತು ನಿರ್ದೇಶಕನಾಗಿ ನಾನು ಯಾವಾಗಲೂ ವಿಭಿನ್ನವಾದದ್ದನ್ನೇ ಬಯಸುತ್ತಿದ್ದೆ. ಅಮೆರಿಕದಲ್ಲಿ ಮುಹೂರ್ತ ನಡೆಸುವುದು ದುಬಾರಿ ಕನಸಾಗಿತ್ತು ಎಂದು ನಾಗತಿಹಳ್ಳಿ ಚಂದ್ರಶೇಖರ್ ತಿಳಿಸಿದ್ದಾರೆ. ಅಮೆರಿಕದಲ್ಲಿ ನಡೆದ ಮುಹೂರ್ತ ಕಾರ್ಯಕ್ರಮದಲ್ಲಿ ರಮೇಶ್ ಅರವಿಂದ್, ಹೇಮಾ ಮತ್ತು ದತ್ತಣ್ಣ ಭಾಗಿಯಾಗಿದ್ದರು. ಒಟ್ಟಾರೆ ಅಮೆರಿಕ ಅಮೆರಿಕ ಚಿತ್ರ ಇನ್ನೆಷ್ಟೇ ದಶಕಗಳು ಉರುಳಿದರೂ ಕನ್ನಡ ಚಿತ್ರರಂಗದಲ್ಲಿ ಅಚ್ಚಳಿಯದೆ ಉಳಿಯಬಲ್ಲ ಸಿನಿಮಾ ಇದಾಗಿದೆ. ಭೂಮಿ ಮತ್ತು ಸೂರ್ಯನ ನಡುವೆ ಚಂದ್ರ ಬಂದಾಗ ಸೂರ್ಯಗ್ರಹಣವೆನ್ನುತ್ತಾರೆ. ಚಂದ್ರ ಮತ್ತು ಸೂರ್ಯನ ನಡುವೆ ಭೂಮಿ ಬಂದಾಗ ಚಂದ್ರಗ್ರಹಣವೆನ್ನುತ್ತಾರೆ. ಚಂದ್ರ ಮತ್ತು ಭೂಮಿ ನಡುವೆ ಸೂರ್ಯ ಬರಲು ಸಾಧ್ಯವೇ ಇಲ್ಲವಾದ್ದರಿಂದ ಭೂಮಿ ಗ್ರಹಣ ಎಂಬುದು ಇಲ್ಲವೇ ಇಲ್ಲ. ಈ ಸಮುದ್ರದಾಚೆ ಏನಿದೆ ಗೊತ್ತಾ? ಗೊತ್ತು ಕಣಿ, ದೊಡ್ಡೊಂದು ದೀಪ. ಆ ದೀಪದೊಳಗೆ ದೊಡ್ಡ ಅರಮನೆ. ಹಾಯ್, ನಾನು ನಿಮ್ಮ ಧನುಶ್ರೀ. ನೀವು ಈ ಸಂಜೆ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.